हाय फ्रेंड्स सुस्वागत एसआरएस भाग्य कन्नड व्लॉग गे इवत्तु बंदु रुचि रुचियाद साबुदाना उप्पिट हेगे माड़ादु अंत वीडियो माड़ता इदिनी दयविट्टु वीडियो ना करेक्ट आगि नोडि हागू नन्न चानल गे सब्सक्राइब आगि मोदलिगे साबुदाना नावु 2-3 सति नीरल्लि नीटागि तोळ्कोबेकु याकंद्रे अल्लि वैट वैट कलर पौडर तर इरुत्ते अदु इद्रे चेन्नागागल्ल सो अदक्कोस्कर तोळ्कोंडु स्वल्प नीरु हाक्बिट्टु 3-4 गंटेगळ काल इदन्न नेनेयोदिक्के बिडबेकु नेंदाग अदु चेन्नागि बल्ज आगुत्ते अंद्रे दप्प आगुत्ते नंतर अदन्न नीवु यूस सो इदिष्टु बंदु इंग्रीडियंट्स आगिरुत्ते ओनंद हेळ्ता होग्तीनि इल्लि नानु ओंदु इष्टु कप्पष्टु साबुदाना अंद्रे सब्बक्किन तगोंडिदीनि आंड इदन्न नानु नेनेसिदीनि कूड आल्मोस्ट 3 अवर्स नानु इदन्न नेनेसिदीनि आंड इदन्न नेनेसबेकारे नीवु फस्ट एनु अर्थ माड्कोबेकु अंतंद्रे ಒಂದು ಅಟ್ಲೀಸ್ಟ್ ಒಂದು 3-4 ಸತಿ ಇದನ್ನು ತೊಳೆದು ಆಮೇಲೆ ನಂತರ ಒಂದು 3 ಅವರು ನೆನೆಸಬೇಕಾಗುತ್ತೆ ಇದನ್ನು ಸೊ ನೆನೆಸಿದಾಗ ನೋಡಿ ಇಲ್ಲಿ ಇದು ಎಷ್ಟು ಚೆನ್ನಾಗಿ ಆಗಬೇಕು ಅಂತಂದರೆ ನೀವು ಹಿಂಗೆ ಇಟ್ಕೊಂಡು ಹಿಂಗಂದರೆ ಫುಲ್ ಇದು ಹಿಂಗಾಗಬೇಕು ಮೆತ್ತಗಾಗೋಗಿರುತ್ತೆ ಓಕೆ ಸೊ ಏನಾದರೂ 3 ಅವರಲ್ಲಿ ನೆಂದಿಲ್ಲ ಅಂತಂದರೆ ಇನ್ನೊಂಚೂರು ನೀರು ಹಾಕ್ಬಿಟ್ಟು ಇದನ್ನು ನೆನೆಸಿ ಓಕೆನಾ ಇವಾಗ ನಾನು ಇದನ್ನು ನೀರು ಬಸ್ಕೊತೀನಿ ನೆಕ್ಸ್ಟ್ ಬಂದರೆ ಇಲ್ಲಿ ಇಲ್ಲಿ ಬಂದು ಫಸ್ಟು ನಾನು ಜೀರಿಗೆ ಮತ್ತು ಸಾಸಿವೆನ ತೊಗೊಂಡಿದ್ದೀನಿ ನೆಕ್ಸ್ಟು ಇಲ್ಲಿ ಬಂದು ಜೀರಿಗೆ ಸಾಸಿವೆ ಇದೆ ಇಲ್ಲಿ ಬಂದು ಕಡಲೆಬೇಳೆ ಇದೆ ಇಲ್ಲಿ ಬಂದು ಹೆಸರುಬೇಳೆ ಇದೆ ಇಲ್ಲಿ ಕರ್ಬೇವಿನ ಸೊಪ್ಪು ಸ್ವಲ್ಪ ನಿಮಗೆ ಬೇಕಾದರೆ ಇದು ಆಪ್ಷನಲ್ ಓಕೆನಾ ತೆಂಗಿನಕಾಯಿನ ತುರಿನ ನೆಕ್ಸ್ಟ್ ಕಡಲೆ ಬೀಜ ಮತ್ತು ಈರುಳ್ಳಿ ನಾ ಲೈಕ್ ಇದಿಷ್ಟು ಸಾಬುದಾನಕ್ಕೆ ಇಷ್ಟು ಆಲ್ಮೋಸ್ಟ್ 1 ದಪ್ಪ ಈರುಳ್ಳಿನ ನಾನು ಕಟ್ ಮಾಡ್ಕೊಂಡಿದ್ದೀನಿ ಓಕೆನಾ ನೆಕ್ಸ್ಟ್ ಉಪ್ಪು ಬೇಕಾಗುತ್ತೆ ಸ್ವಲ್ಪ ಮತ್ತು ಇದು ಬಂದು ಎಕ್ಸ್ಟ್ರಾ ಒಂದು ಫ್ಲೇವರ್ನ ಕೊಡುತ್ತೆ ಏನು ಅಂತಂದರೆ ಒಂದು ಸ್ವಲ್ಪ ಕಡಲೆ ಬೀಜನ ನಾವು ಹುರ್ಕೊಂಡು ಅದನ್ನು ನಾವು ಪೌಡರ್ ಮಾಡಬೇಕು ಪೌಡರ್ ಮಾಡಿ ಇಟ್ಕೋಬೇಕು ಓಕೆನಾ ಇದನ್ನು ಯಾವಾಗ ಹಾಕಬೇಕು ಅಂತ ನಾನು ಹೇಳ್ತೀನಿ ಲಾಸ್ಟಲ್ಲಿ ಓಕೆನಾ ಸೊ ಇದಿಷ್ಟು ಬಂದು ಇಂಗ್ರೀಡಿಯೆಂಟ್ಸ್ ಆಗಿರುತ್ತೆ ಸೊ ರೆಸಿಪಿನ ನಾವೀಗ ಸ್ಟಾರ್ಟ್ ಮಾಡೋಣ ಪ್ರಾರಂಭ ಮಾಡೋಣ ಫಸ್ಟು ಸ್ಟವಿನ ಮೇಲೆ ಒಂದು ಪ್ಯಾನ್ನ ಇಟ್ಕೊಳ್ಳಿ ಕಡಾಯಿನ ಇಟ್ಕೊಳ್ಳಿ ಅದಕ್ಕೆ ನೀವು 3-4 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ ಯಾಕಂದರೆ ಇದು ವೆಯ್ಟ್ ಲಾಸ್ ರೆಸಿಪಿ ಆಗಿರೋದ್ರಿಂದ ನೀವು ಎಷ್ಟು ಕಡಿಮೆ ಎಣ್ಣೆ ಹಾಕ್ಕೊತೀರೋ ಅಷ್ಟು ಒಳ್ಳೆಯದು ನೆಕ್ಸ್ಟು ಇದಕ್ಕೆ ನಾನು ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊತಾ ಇದ್ದೀನಿ ನಿಮಗೆ ರುಚಿ ಏನಾದರೂ ಬೇಕು ಅಂತಂತಂದರೆ ಒಂದೆರಡು ಬೆಳ್ಳುಳ್ಳಿನ ಹಾಕ್ಕೋಬೋದು ಇಲ್ಲ ಅಂತಂದರೂ ನೀವು ಇದನ್ನು ಸ್ಕಿಪ್ ಮಾಡ್ಕೋಬೋದು ತೊಂದರೆ ಇಲ್ಲ ಒಳ್ಳೆಯದು ಆರೋಗ್ಯಕ್ಕೆ ಬೆಳ್ಳುಳ್ಳಿ ಮತ್ತೀಗ ನಾನು ಕಡಲೆ ಬೀಜ ಹಾಕ್ಕೊಂಡು ಅದನ್ನು ಫಸ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಅದು ನೀಟಾಗಿ ಫ್ರೈ ಆದಮೇಲೆ ಆಯಿಲಲ್ಲಿ ಅದನ್ನು ಡೀಪ್ ಫ್ರೈ ಮಾಡ್ಕೊತೀನಿ ಸೊ ಈಗ ನೋಡ್ಬೋದು ನೀವು ಈಗ ಕಡಲೆಬೇಳೆ ಮತ್ತು ಹೆಸರುಬೇಳೆನ ಹಾಕ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊತೀನಿ ಇದು ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ಒಂದು ಉಪ್ಪಿಟ್ಟಿಗೆ ರೆಸಿಪಿಗೆ ಸೊ ಆದಷ್ಟು ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿಕೊಂಡಾಗ ನೀವು ತಿನ್ನಬೇಕಾದ್ರೆ ಇದೆಲ್ಲ ಬಾಯಿಗೆ ಸಿಕ್ಕಿದಾಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೆಕ್ಸ್ಟು ಇದನ್ನು ಫ್ರೈ ನೀಟಾಗಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ನಾವು ಎಣ್ಣೆ ಬೇಕಾದರೆ ಎಣ್ಣೆ ಹಾಕ್ಕೋಬೋದು ಇನ್ನೊಂದು ಸ್ವಲ್ಪ ಬೇಕಿದ್ರೆ ಇಲ್ಲ ಅಂತಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ ಹಾಕಿರೋ ಎಣ್ಣೆ ಸಾಕಾಗುತ್ತೆ ನೀಟಾಗಿ ಇದನ್ನು ನೀವು ಸೀದೋಗ್ಬಿಡುತ್ತೆ ಎಷ್ಟು ಸತಿ ನೀಟಾಗಿ ನೋಡ್ಕೋಬೇಕು ನೆಕ್ಸ್ಟ್ ಈಗ ಆನಿಯನ್ ಹಾಕ್ಕೊತಾ ಇದ್ದೀನಿ ಈರುಳ್ಳಿನ ಒಂದು ಗಿಡ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ಇದನ್ನು ಕೂಡ ನೀವು ಫ್ರೈ ಮಾಡ್ಕೊಳ್ಳಿ ಆನಿಯನ್ ನೀಟಾಗಿ ಫ್ರೈ ಆದಷ್ಟೂ ತುಂಬ ಚೆನ್ನಾಗಿರುತ್ತೆ ರುಚಿ ಗೋಲ್ಡನ್ ಬ್ರೌನ್ ಟರ್ನ್ ಆಗೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳಿ ನಂತರ ನೀವು ನೋಡ್ಬೋದು ರುಚಿಗೆ ತಕ್ಕಂತೆ ನಾನಿಲ್ಲಿ ಇದು ಒಣಮೆಣಸಿನ್ಕಾಯಿನ ಯೂಸ್ ಮಾಡ್ತಾ ಇದ್ದೀನಿ ನೀವಿಲ್ಲಿ ಬೇಕಿದ್ರೆ ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡ್ಬೋದು ಇಲ್ಲ ಚಿಲ್ಲಿ ಪೌಡರ್ನ ಕೂಡ ನೀವು ಹಾಕ್ಬೋದು ರುಚಿಗೆ ತಕ್ಕಷ್ಟು ಎಷ್ಟು ಖಾರ ಬೇಕು ಅಂತ ಅನಿಸುತ್ತೋ ಅದನ್ನು ಹಾಕ್ಬೋದು ನೋಡಿ ಈಗ ನಾನು ಟರ್ಮರಿಕ್ ಪೌಡರ್ ಅಂದರೆ ಅರಶಿನದ ಪುಡಿನ ಹಾಕ್ತಾ ಇದ್ದೀನಿ ಸ್ವಲ್ಪ ಫ್ಲೇವರು ಚೆನ್ನಾಗಿರುತ್ತೆ ಕಲರು ಚೆನ್ನಾಗಿ ಬರುತ್ತೆ ಇದು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ನೀವು ನೋಡ್ಕೊಂಡು ಕೂಡ ಹಾಕೋಬೋದು ಒಂದೇ ಸತಿ ಈಗಾದರೂ ಹಾಕ್ಕೋಬೋದು ಇಲ್ಲ ಕೊನೆಯಲ್ಲಿ ಮಿಕ್ಸ್ ಮಾಡಬೇಕಾದ ಟೈಮಲ್ಲಿ ಕೂಡ ರುಚಿ ನೋಡಿ ನೀವು ಹಾಕ್ಕೋಬೋದು ಈಗ ನಾನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ನಂತರ ಇವನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀವು ಅರಶಿನ ಹಾಕಿರೋದ್ರಿಂದ ಅದು ಕೂಡ ನೀಟಾಗಿ ಎಲ್ಲದಕ್ಕೂ ಮಿಕ್ಸ್ ಆಗಿ ಮತ್ತು ಫ್ರೈ ಆಗಬೇಕು ಸ್ವಲ್ಪ ಅದು ಹಸಿ ಹಸಿ ಸ್ಮೆಲ್ ಹೋಗಬೇಕು ನಂತರ ಸಾಬುದಾನ ಏನು ನೆನೆಸಿರೋ ಸಾಬುದಾನ ಏನಿದೆಯೋ ಅದನ್ನು ನೀವು ಹಾಕಿ ಸಾಬುದಾನನ ನೀವು ಸ್ವಲ್ಪ ನೀಟಾಗಿ ಕೈ ಆಡಿಸ್ಬೇಕು ಯಾಕೆ ಅಂದರೆ ಅದು ಕೆಳಗಡೆ ಅದು
ಅಂಟ್ಬಿಡುತ್ತೆ ಪಾತ್ರೆಗೆ. ಸೊ ಅದನ್ನು ಕೈ ಆಡಿಸ್ತಾನೇ ಇರಬೇಕು ನೀವು ಆದಷ್ಟುನು. ನೀವೆಷ್ಟು ನೀಟಾಗಿ ಕೈ ಆಡಿಸ್ತೀರೋ ಅಷ್ಟು ಚೆನ್ನಾಗಿ ಅದಾಗುತ್ತೆ. ವೈಟ್ ಕಲರ್ ನಿಮಗೇನು ಕಾಣ್ತಿದೆಯೋ ಸಾಬೂದಾನ, ನೆಕ್ಸ್ಟ್ ಅದು ನಿಮಗೆ ಟ್ರಾನ್ಸ್ಪರೆಂಟ್ ಥರ ಆಗುತ್ತೆ. ಅಲ್ಲಿವರೆಗೂ ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊ ಇದು ಹಿಂಗೆ ಫ್ರೈ ಆಗ್ತಿದ್ದಂಗೆ ನಿಮಗೆ ಇದು ಕೂಡ ಆಪ್ಷನಲ್ಲು. ನಿಮ್ಗೆ ಬೇಕು ಅಂತಂತಂದರೆ ತೆಂಗಿನಕಾಯಿ ತುರಿನ ಹಾಕ್ಕೋಬೋದು, ಬಟ್ ರುಚಿ ತುಂಬ ಚೆನ್ನಾಗಿರುತ್ತೆ. ಸೊ ಹಾಕ್ಕೊಳ್ಳಿ ಅಂತಲೇ ನಾನು ಇನ್ಸಿಸ್ಟ್ ಮಾಡೋದು. ಸೊ ಇದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆದಷ್ಟು ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ ನೀವು ಗ್ಯಾಸನ್ನು, ಯಾಕೆಂದರೆ ನೋಡಿ ಈ ಥರ ತಳ ಹತ್ತುತ್ತೆ. ಸೊ ಆದಷ್ಟು ಕೈ ಆಡಿಸ್ತಾ ಇರಿ ನೀಟಾಗಿ. ಮತ್ತು ನೀವು ನೋಡ್ಬೋದು ಸ್ವಲ್ಪ ಸ್ವಲ್ಪನೇ ಕಲರ್ ಚೇಂಜ್ ಆಗ್ತಾ ಇದೆ. ಅಂಥ ಸಮಯದಲ್ಲಿ ನಾನು ಆವಾಗಲೇ ಹೇಳಿದೆ ಅಲ್ವಾ, ಕಡಲೆಕಾಯಿ ಬೀಜದ್ದು ಪುಡಿನ ನೀವು ಮಾಡಿಟ್ಕೋಬೇಕು ಅಂತ. ಅದನ್ನು ನೀವೀಗ ಹಾಕ್ಬೇಕಾಗುತ್ತೆ. ಯಾಕೆ ಅಂತಂದರೆ ಇದು ಉಡುಡಿಯಾಗಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಅನಿಸುತ್ತೋ ಅಷ್ಟು ನೀವು ಕಡಲೆ ಬೀಜದ ಪುಡಿನ ಹಾಕ್ಕೊಳ್ಳಿ. ನಂತರ ನೀವು ನೋಡ್ಬೋದು ಉಡುಡಿಯಾಗಿ ಫೀಲ್ ಆಗುತ್ತೆ ನಿಮಗೆ ಎಲ್ಲನೂ. ಸೊ ಇದಾಗಿತ್ತು ರೆಸಿಪಿ ನೋಡಿ. ಈಗ ರೆಡಿ ಟು ಸರ್ವ್. ಈಗಾಗುತ್ತೆ ಸಾಬುದಾನ ಉಪ್ಪಿಟ್ಟು. ಸೊ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನು ಲೈಕ್ ಮಾಡಿ. ದಯವಿಟ್ಟು ನನ್ನ ಚಾನಲ್ ವೀಡಿಯೋಸ್ಗಳನ್ನ ನಿಮಗೆ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಅವ್ರಿಗೂ ಉಪಯೋಗ ಆಗುತ್ತೆ. ಧನ್ಯವಾದಗಳು.